हाय फ्रेंड्स, वेलकम बैक टू मै चानल। इवत्तिन वीडियो निम्म मगुवन्न याव रीति मूव माड्सोदु होट्टेयल्लेने किक् माड्ता इल्ल। तुंबा जन केळ्तीर किक्के माडल्ल, नंगे किक् माड्स्कोळ्ळोदक्के आसे, सो एनु माडोदु अंत। इदु एल्ल तायिगू इरुवंतह आसे आंड नेक्स्ट एंजॉयबल थिंग, याकंद्रे नम्मिंद नम्म ओंदु उसिरु होट्टेयल्लि बेळीता इदे अंतंद्रे आ मगुविन मूमेंट एष्टु एंजॉयमेंट कोडुत्ते अल्वा। सो अदक्कोस्कर एल्लरू इदन्न आसे पड्तीरा। सो इदक्के ಒಂದು ಕೆಲವೊಂದು ಟಿಪ್ಸ್ ಅನ್ನ ಹೇಳ್ತೀನಿ, ನಿಮ್ಮ ಮಗುವನ್ನ ಈಸಿಯಾಗಿ ಯಾವ ರೀತಿ ಹೋಟೆಲ್ಲೇ ಮೂವ್ ಮಾಡಿಸೋದು, ಮತ್ತೆ ಇದೊಂದು ಟಿಪ್ ಫಾಲೋ ಮಾಡೋದ್ರಿಂದ ನಿಮ್ಮ ಬೇಬಿಯನ್ನ ಇಂಟೆಲಿಜೆಂಟ್ ಆಗಿ ಕೂಡ ಆಕ್ಟಿವ್ ಬೇಬಿಯಾಗಿ ಕೂಡ ನೀವು ಹೋಟೆಲ್ಲಿ ಪರಿವರ್ತನೆ ಮಾಡ್ಕೋಬಹುದು. ಈ ಹೇಗೆ ಅಂತ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ಮಗುವಿನ ಮೂಮೆಂಟ್ಸು ಕೆಲವರಿಗೆ 16 ವೀಕ್ ಇಂದ ಶುರು ಆಗುತ್ತೆ, ಅಂದ್ರೆ ನಾಲ್ಕು ತಿಂಗಳು ತುಂಬೋದ್ರೊಳಗಡೆ ಶುರು ಆಗುತ್ತೆ. ಕೆಲವರಿಗೆ 20 ವೀಕ್ಸ್ ಅಲ್ಲಿ ಕೂಡ ಆಗ್ಬೋದು, ಆಲ್ಮೋಸ್ಟ್ ಆಗಿ ಅಷ್ಟಾಗುತ್ತೆ. 16 ವೀಕ್ ಟು 22 ವೀಕ್ಸ್ ಒಳಗಡೆ ಬೇಬಿದು ಕಿಕ್ಸ್ ಸ್ಟಾರ್ಟ್ ಆಗಿ ಆಗುತ್ತೆ. ಎಲ್ಲೋ ಒಂದು ಕೆಲವು ಹೋಟೆಲ್ ಬಂದು ಕಿಕ್ಸ್ಗೂ ಮೂಮೆಂಟ್ಗೂ ವ್ಯತ್ಯಾಸ ಇರುತ್ತೆ. ಸೊ ಮೂಮೆಂಟ್ ಆದರೂ ಆಗ್ಬೋದು, ಕಿಕ್ಸ್ ಕೂಡ ಆಗ್ಬೋದು. ಇಷ್ಟು ಆಲ್ಮೋಸ್ಟ್ ಆಗಿ 4 ರಿಂದ 5 ತಿಂಗಳೊಳಗಡೆ ಸಾಮಾನ್ಯವಾಗಿ ಆಗ್ಬಿಡುತ್ತೆ. ಒಂದು ವೇಳೆ ನಿಮ್ಗೆ ಆಗಿಲ್ಲ ಅಂದರೆ ಯಾವುದಕ್ಕೂ ನೀವು ಒಂದು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಈಗ ನಿಮ್ಮ ಮಗು ಕಿಕ್ ಮಾಡ್ತಾ ಇಲ್ಲ, ತುಂಬಾ ಕಿಕ್ ಮಾಡ್ತಾ ಇಲ್ಲ, ಯಾಕೆ ಅಂದರೆ ನಿಮ್ಮ ಮಗು ಟಯರ್ಡ್ ಆಗಿದೆ ಅಂತ ಅರ್ಥ. ಆಗ ನಿಮ್ಮಿಂದ ನ್ಯೂಟ್ರಿಷನ್ ವ್ಯಾಲ್ಯೂ ಪಪ್ಪುಗೆ ಹೋಗ್ತಾ ಇಲ್ಲ ಸರಿಯಾಗಿ, ಅಂದರೆ ನೀವು ಹೊಟ್ಟೆ ತುಂಬ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನೀವು ಚೆನ್ನಾಗಿ ಪಪ್ಪುಗೆ ಊಟ ಹೊಟ್ಟೆಗೆ ಹಾಕ್ತಾ ಇಲ್ಲ ಅಂತ ಅರ್ಥ. ಚೆನ್ನಾಗಿ ಊಟ ಮಾಡಿ ನಿಜವಾಗ್ಲೂ ನಿಮ್ಮ ಮಗು ಕಿಕ್ ಮಾಡುತ್ತೆ. ಇನ್ನೊಂದು, ನೀವು ತುಂಬ ಹೊಟ್ಟೆ ಹಸ್ಕೊಂಡಿದ್ರಿ ಅಂದರೆ ಮಗು ಒಂದೆರಡು ಸಲ ಕಿಕ್ ಮಾಡಿ ಸುಮ್ಮನಾಗ್ಬಿಡುತ್ತೆ. ಅಂದರೆ ಮಗುಗೆ ನೀವು ಹೊಟ್ಟೆ ಹಸ್ಕೋತಾ ಇದ್ರಿ ಅಂದರೆ ಮಗು ಸುಸ್ತಾಗ್ತಾ ಇರುತ್ತೆ, ಮಗುವಿನ ಒಂದು ಸ್ಟ್ರೆಂತ್ ಕಡಿಮೆ ಆಗ್ತಾ ಇರುತ್ತೆ ಅಂತ ಅರ್ಥ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಬ್ಲಡ್ ಗ್ಲೂಕೋಸ್ ಕೂಡ ಮಗುಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ನಾನೊಂದು ಟಿಪ್ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ, ತಣ್ಣಗಿರುವಂಥ ಸ್ವೀಟ್ನರ್ ಜ್ಯೂಸನ್ನು ನೀವು ಕುಡಿದು ನೋಡಿ ನಿಮ್ಮ ಮಗುವಿನ ಮೂಮೆಂಟ್ ಹೇಗಿರುತ್ತೆ ಅಂತ. ಈಗ ಒಂದು ಸ್ವಲ್ಪ ಸ್ವೀಟಾಗಿ ಯಾವುದಾದ್ರೂ ಒಂದು ಜ್ಯೂಸು, ಪೊಮಗ್ರನೇಟ್ ಆ್ಯಪಲ್, ಯಾವುದಾದ್ರೂ ಸ್ವಲ್ಪ ಸ್ವೀಟ್ ಬೆರೆಸ್ಬಿಟ್ಟು ಅಂದರೆ ಸಕ್ಕರೆ ಬೆರೆಸ್ಕೊಂಡು ನೀವು ಕುಡಿಯೋದ್ರಿಂದ ನಿಮ್ಮ ಮಗು ಮೂಮೆಂಟ್ ಒಂದು ಸ್ವಲ್ಪ ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮೂವ್ ಮಾಡುತ್ತೆ. ಅಂದರೆ ಮಗುಗೆ ಗ್ಲೂಕೋಸ್ ಲೆವೆಲ್ ಬೇಕಲ್ವಾ ಬ್ಲಡ್ಡಲ್ಲಿ, ಸೊ ಸ್ಟಿಮ್ಯುಲೇಟ್ ಮಗುಗೆ ಬಂದು ಒಂದು ಒಳ್ಳೆಯ ಒಂದು ಉತ್ತೇಜನವನ್ನು ಕೊಡುತ್ತೆ. ನಾವು ಅಷ್ಟೇ ತುಂಬ ಸುಸ್ತಾದಾಗ, ಈಗ ಶುಗರ್ ಪೇಷಂಟ್ಸ್ ಕೂಡ ತುಂಬ ಸುಸ್ತಾದಾಗ ಒಂದು ಚಾಕ್ಲೇಟ್ ಬೈಗ್ ಹಾಕೋತಾರೆ, ಕಾರಣ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಇದ್ರೇ ಒಂದು ಸ್ಟ್ರೆಂತ್. ಸೊ ಅದು ಕೂಡ ಒಂದು ನ್ಯೂಟ್ರಿಷನ್, ಅದು ನಮಗೆ ತುಂಬ ಮುಖ್ಯ. ಅದೇ ಥರ ಪಾಪುಗೂ ಮುಖ್ಯ. ನೀವು ಒಂದು ಸ್ವಲ್ಪ ಸಕ್ಕರೆ ಅಂಶ ಇರೋದೋ ಸಿಹ ಅಂಶ ಇರೋದೋ ಒಂದು ಜ್ಯೂಸೋ ಒಂದು ಸ್ವೀಟೋ ಏನಾದರೂ ತಿಂದು ಒಂದು ಸ್ವಲ್ಪ ನೀರು ಕುಡಿದು ನೋಡಿ, ನಿಜವಾಗ್ಲೂ ಪಾಪು ಕಿಕ್ ಮಾಡುತ್ತೆ, ಅದು ಪಾಪುಗೆ ತುಂಬ ಖುಷಿ ಕೊಡುತ್ತೆ, ತುಂಬ ಇಷ್ಟನೂ ಪಡುತ್ತಂತೆ. ಸೊ ಸ್ವೀಟ್ ಆಗಿರುವಂಥದ್ದು ಸ್ವೀಟ್ನರ್ ಜ್ಯೂಸ್ಗಳು ತುಂಬ ಇಷ್ಟಪಡುತ್ತೆ ಅಂತ ಹೇಳ್ತಾರೆ, ಬಟ್ ಇದು ಅದಕ್ಕೆ ಅಂತ ತುಂಬ ಹೆಚ್ಚಾಗಿ ಕುಡಿಬಾರ್ದು. ಸೊ ಡಯಾಬಿಟೀಸ್ಗೆ ತಿರ್ಕೊಬೋದು, ಗೆಸ್ಟೇಷನ್ ಡಯಾಬಿಟೀಸ್ ಶುರುವಾಯಿತು ಅಂದರೆ ಇನ್ನು ಒಂದು ಸ್ವಲ್ಪ ರಿಸ್ಕ್ ಆಗ್ಬೋದು ಪ್ರೆಗ್ನೆನ್ಸಿಯಲ್ಲಿ, ಲಾಸ್ಟ್ವರೆಗೂ ಡಿಲಿವರಿವರೆಗೂ ಒಂದು ಸ್ವಲ್ಪ ರಿಸ್ಕ್ಗಳಾಗುತ್ತೆ. ಅಮ್ನಿಯೂಟಿಕ್ ಫ್ಲೂಯ್ಡ್ ಅದು ಇದು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ, ಅದನ್ನು ಯೋಚನೆ ಮಾಡ್ಕೊಳ್ಳಿ. ಡಯಾಬಿಟೀಸ್ ಜಾಸ್ತಿ ಆಯ್ತಂದ್ರೆ ಪಾಪು ವೆಯ್ಟ್ ಆ್ಯಂಡ್ ನಿಮ್ಮ ವೆಯ್ಟ್ ಕೂಡ ತುಂಬ ಗೇನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ವಿಷಯ ಏನು ಅಂತಂದರೆ, ನೀವು ಆ್ಯಕ್ಟಿವ್ ಆಗಿರಬೇಕು. ನೀವೇನಾದರೂ ತುಂಬಾ ಮೂಡು ಒಂಥರ ಮಾಡ್ಕೊಂಡು ಒಂಥರ ನಗು ಇಲ್ದಿರಾ ಹತ್ಕೊಂಡು ಒಂಥರ ನೀವು ಇದ್ದೀರಾ ಅಂತಂದರೆ ನಿಮ್ಮ ಮಗು ಬಂದು ತುಂಬಾ ಅದು ಸ್ಯಾಡ್ ಆಗುತ್ತೆ. ಸೊ ಸ್ಯಾಡ್ನೆಸ್ಗೋಸ್ಕರ ನೀವು ಸ್ಯಾಡ್ ಏನಾದರೂ ಆದ್ರಿ ಅಂದರೆ ನಿಮ್ಮ ಪಾಪು ಸ್ಯಾಡ್ನೆಸ್ ಅದೊಂದು ವಿಷಯಕ್ಕೋಸ್ಕರನೇ ತುಂಬಾ ಏನಾಗುತ್ತೆ ಅಂತಂದರೆ ತನ್ನನ್ನು ತಾನೇ ತುಂಬಾ ಅದನ್ನು ಕುಗ್ಗಿಸ್ಕೊಂಡ್ಬಿಡುತ್ತೆ. ಸೊ ನೀವೇನು ಮಾಡಬೇಕು, ಆ್ಯಕ್ಟಿವ್ ಆಗಿರ್ಬೇಕು. ಆ್ಯಕ್ಟಿವ್ ಮದರ್ ಈಕ್ವಲ್ಸ್ ಟು ಆ್ಯಕ್ಟಿವ್ ಬೇಬಿ. ಸೊ ನೀವು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಖುಷಿಯಾಗಿ ಪಾಸಿಟಿವ್ ವೈಬ್ಸಿಂದ ಇದ್ರೆ ಅಂತಂದ್ರೆ ನಿಮಗೂ ಕೂಡ ಚೆನ್ನಾಗಿ ಖುಷಿಯಾಗಿರುತ್ತೆ, ನೀವು ಕೂಡ ಅದರ ಕಿಕ್ಸ್ ಅನ್ನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಬೇಬಿ ಇನ್ನೂ ಕಿಕ್ಕೆ ಮಾಡ್ತಾ ಇಲ್ಲ, ಯಾಕೆ ಏನು ಅಂತಂದ್ರೆ 5 ಮಂತ್ಸಲ್ಲಿ ಕಿಕ್ ಮಾಡುತ್ತೆ, 6 ಮಂತ್ಸ್ 7 ಮಂತ್ಸ್ವರೆಗೂ ಕಿಕ್ಸ್ ಚೆನ್ನಾಗಿರುತ್ತೆ. 7 ಮಂತ್ಸ್ ಆಫ್ಟರ್ ಎಂಥವೂ ಕಿಕ್ ಕಡಿಮೆ ಆಗುತ್ತೆ, ಕಾರಣ ಪಾಪು ಬಂದು ನಿಮ್ಮ ಗರ್ಭಕೋಶದ ಫುಲ್ ಪ್ಲೇಸ್ ಅನ್ನ ಆವರಿಸ್ಕೊಂಡಿರುತ್ತೆ. ಮಗು ಹತ್ತತ್ರ 2.5 ರಿಂದ 3 ಕೆಜಿಗೆ ರೀಚ್ ಆಗಿರುತ್ತೆ, ಆವಾಗ ಕಿಕ್ಸ್ ಇರಲ್ಲ, ಮೂಮೆಂಟ್ ಇರುತ್ತೆ. ಸೊ ಮೂಮೆಂಟ್ ಅಂದರೆ ಒಂದು ಸ್ವಲ್ಪ ಜರಗದು, ಒಂದು ಸ್ವಲ್ಪ ಮೈ ಅಳ್ಳಾಡ್ಸೋದು, ಈ ರೀತಿ ಇರುತ್ತೆ. ಕಿಕ್ಸ್ ಕಡಿಮೆ ಆದರೆ ಏನು ಹೆದರ್ಕೋಬೇಡಿ, ಪಾಪು ಫುಲ್ ಫಿಲ್ ಆಗಿರುತ್ತಲ್ಲ, ಸೊ ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟು ಚೆನ್ನಾಗಿರುವಂತಹ ತಣ್ಣನೆಯ ನೀರು, ತಣ್ಣನೆಯ ಜ್ಯೂಸ್ ಕುಡಿದ್ರೂ ಮಗು ಕಿಕ್ ಮಾಡುತ್ತೆ. ಸೊ ಅದು ನಿಮಗೆ ಆಲ್ರೆಡಿ ಜ್ಯೂಸ್ ವಿಷಯದಾಗ ಹೇಳಿದ್ದೀನಿ, ತಣ್ಣಗೆ ಕುಡಿದಾಗ ಮಗುನ ಎಬ್ಬರಿಸ್ದಂಗೆ ಆಗುತ್ತಂತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟು ಲೆಫ್ಟ್ ಸೈಡ್ ಮಲಗಿದ್ರು ಕೂಡ ಮಗು ಕಿಕ್ ಮಾಡುತ್ತೆ ಅಂತ ಹೇಳ್ತಾರೆ. ಲೆಫ್ಟ್ ಸೈಡ್ ಮಲಗೋದ್ರಿಂದ ಮಗುಗೆ ಏನೋ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಪುಗೆ ಏನೋ ಒಂದು ರೀತಿ ತಾಯಿಯಿಂದ ಒಂದು ಸ್ಪರ್ಶ ಇನ್ನೂ ಹೆಚ್ಚಾಗಿ ಸಿಕ್ಕಿ ಎದ್ದೋಳ್ಬೇಕು, ತಾಯಿ ಜೊತೆ ಒಂದು ಇಂಟ್ರ್ಯಾಕ್ಟ್ ಇಟ್ಕೋಬೇಕು ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಆವಾಗ ಕೂಡ ಕಿಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಒಂದು ಸ್ವಲ್ಪ ನಿಮ್ಮ ಹೊಟ್ಟೆಯನ್ನು ನಿಧಾನವಾಗಿ ಸವರಿ ಕೊಡಿ. ಪ್ರೆಸ್ ಮಾಡೋದು ಗುದ್ದೋದು ಮಾಡೋಕೆ ಹೋಗ್ಬೇಡಿ, ದಯವಿಟ್ಟು ಪುಷ್ ಮಾಡೋದೆಲ್ಲ ಮಾಡಬಾರ್ದು. ಪಾಪು ಪಾಟ್ಸ್ ಎಲ್ಲೆಲ್ಲಿ ಯಾವ್ದು ಎಲ್ಲೆಲ್ಲಿ ಇರುತ್ತೋ, ಸೊ ನೀವು ಜೋರಾಗಿ
ಕುದಿದ್ರೆ ಅದು ಕೂಡ ಪಾಪುಗೆ ಹಾರ್ಮ್ಫುಲ್ ಆಗ್ಬೋದು. ಜಸ್ಟ್ ಹೊಟ್ಟೆನ ಸವರಿ ಕೊಡೋದ್ರಿಂದ ಮಗು ಬಂದು ಕಿಕ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಈಗ ನಿಮ್ಮ ಬೇಬಿನ ಹೇಗೆ ಇಂಟೆಲಿಜೆಂಟ್ ಮಾಡೋದು ಹೊಟ್ಟೆಯಲ್ಲೇ ಅಂತಂದರೆ, ಮ್ಯೂಸಿಕ್ಸ್ ಪ್ಲೇ ಮಾಡಿಸೋದು ತುಂಬಾ ಮುಖ್ಯ. ಅಂದರೆ ನಿಮ್ಮ ಹೊಟ್ಟೆಯಲ್ಲಾಗುವಂಥ ಪ್ರತಿಯೊಂದು ಶಬ್ದವನ್ನು ಗ್ರಹಿಸುತ್ತೆ, ಪ್ರತಿಯೊಂದು ವಿಷಯವನ್ನು ಕೇಳಿಸ್ಕೊಳ್ತಾ ಇರುತ್ತೆ. ಮಗು 16ನೇ ವಾರದಿಂದನೇ ಮಗುಗೆ ಕಿವಿ ಕೇಳಿಸುತ್ತೆ ಅಂತ ಹೇಳ್ತಾರೆ. ಸೊ 4 ತಿಂಗಳು ತುಂಬೋದ್ರೊಳಗಡೆನೆ ಮಗುಗೆ ಕಿವಿ ಕೇಳಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಮಗುಗೆ ಕಣ್ಣಿನ ಒಂದು ಎಲ್ಲ ಸ್ಪರ್ಶನೂ ಗೊತ್ತಾಗುತ್ತೆ. ಅಂದರೆ ಲೈಟ್ ಆಗಲಿ ಕತ್ತಲಾಗಲಿ ಪ್ರತಿಯೊಂದು ಮಗುಗೆ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತವೆ. ಸೊ ನೀವು ಜೋರಾಗಿ ಕೂಗಾಡಿದ್ರೆ ಸೈಲೆಂಟ್ ಆಗ್ಬಿಡುತ್ತೆ ಮಗು, ನೀವು ಚೆನ್ನಾಗಿ ಖುಷಿ ಖುಷಿಯಾಗಿದ್ದರೆ ಮಗು ಬಂದು ಅದನ್ನು ರಿಯಾಕ್ಟ್ ಮಾಡ್ಕೊಡುತ್ತೆ. ಸೊ ನಿಮ್ಮ ಮೂಡ್ ಹೇಗಿರುತ್ತೋ ಮಗು ಮೂಡ್ ಕೂಡ ಹಾಗೆ ಇರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ನೀವು ಒಳ್ಳೊಳ್ಳೆ ಮ್ಯೂಸಿಕ್ಸು, ತುಂಬ ಕ್ಲಾಸಿಕಲ್ ಮ್ಯೂಸಿಕ್ಕು, ತುಂಬ ಮೈಲ್ಡ್ ಮ್ಯೂಸಿಕ್ಸನ್ನು ಕೇಳೋದ್ರಿಂದ ನಿಮ್ಮ ಮಗು ತುಂಬ ಎಂಜಾಯಬಲ್ ಆಗಿರುತ್ತೆ. ಸೊ ನಿಮ್ಮ ಕಿವಿ ನೀವೇನು ಕೇಳಿಸ್ಕೊತೀರೋ ಅದೇನೇ ಎಲ್ಲಾನು ಮಗುಗೆ ಕನೆಕ್ಟ್ ಆಗಿರುತ್ತೆ. ಸೊ ನೀವು ಹೊರಗಡೆ ಮಾಡುವಂಥ ಪ್ರತಿಯೊಂದು ಶಬ್ದನೂ ಮಗುಗೂ ಕೇಳಿಸ್ತಾ ಇರುತ್ತೆ. ಸೊ ಹೊಟ್ಟೆಯಲ್ಲಿದೆ, ನೀರೊಳಗಡೆ ಇದೆ, ಮಗುಗೆ ಏನು ಕೇಳಿಸಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ನಿಜವಾಗ್ಲೂ ಕೇಳಿಸುತ್ತೆ. ನಿಮ್ಮಿಂದ ಪ್ರತಿಯೊಂದು ಮಗುಗೆ ಹೋಗುವಾಗ ಮಗುಗೆ ಸೌಂಡ್ ಕೇಳಿಸಲ್ವಾ? ನಿಜವಾಗ್ಲೂ ಕೇಳಿಸುತ್ತೆ. ಯಾಕೆ? ಸುಮಾರು ಒಂದು 7 ಮಂತ್ಸ್ 8 ಮಂತ್ಸ್ಗೆಲ್ಲ ನಿಮ್ಮ ಫ್ರೆಂಡ್ಸ್ಗಾಗಲಿ, ಇಲ್ಲ ನಿಮ್ಮ ಜೊತೆ ಇರೋರಾಗಲಿ, ನಿಮ್ಮ ಹಸ್ಬೆಂಡ್ ವಾಯ್ಸ್ ಆಗಲಿ, ನಿಮ್ಮ ಮಮ್ಮಿ ವಾಯ್ಸ್ ಆಗಲಿ, ಇಲ್ಲ ನಿಮ್ಮ ಅಪ್ಪ ವಾಯ್ಸ್ ಆಗಲಿ, ಇಲ್ಲ ಯಾರದೇ ವಾಯ್ಸ್ ಆಗಲಿ, ನಿಮ್ಮ ವಾಯ್ಸ್ಗೂ ಕೂಡ ಮಗು ಚೆನ್ನಾಗಿ ಅಡಿಕ್ಟ್ ಆಗುತ್ತೆ. ತುಂಬ ಜನ ಕಮೆಂಟ್ ಮಾಡ್ತೀರಾ, ನಿಮ್ಮ ವಿಡಿಯೋ ನೋಡಿದ ತಕ್ಷಣವೇ ಮಗು ಕಿಕ್ ಮಾಡೋದಕ್ಕೆ ಶುರು ಆಗುತ್ತೆ ಅಂತ. ಸೊ ಮಗು ನೀವು ಎಂಜಾಯ್ ಕೇಳೋವಾಗ ನನ್ನ ವಾಯ್ಸ್ನ, ಮಗು ಕೂಡ ಅದಕ್ಕೆ ಒಂಥರ ರಿಯಾಕ್ಟ್ ಮಾಡುತ್ತೆ. ಸೊ ಅದೆಲ್ಲ ಒಂದು ನಿಜವಾದಂಥ ವಿಷಯನೇ. ಸೊ ನೀವು ನಿಮ್ಮ ಒಂದು ಹಸ್ಬೆಂಡ್ ಮೇಲೆ ನೀವು ತುಂಬಾ ಪ್ರೀತಿಯಿಂದ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಬಂದು ನಿಮ್ಮ ಮಗು ಹೊಟ್ಟೆ ಹತ್ರ ನಿಮ್ಮ ಹೊಟ್ಟೆ ಹತ್ರ ಬಂದು ಮಗುನ ಮಾತಾಡಿಸ್ತಾರೆ ಅಂದರೆ ಅದಕ್ಕೂ ಕೂಡ ಮಗು ರಿಯಾಕ್ಟ್ ಮಾಡುತ್ತೆ. ಇದೆಲ್ಲ ಹೇಗೆ? ಒಂದು ಮ್ಯಾಜಿಕ್ ತಾನೇ. ಸೊ ನೀವಿವಾಗ ಏನು ಮಾಡಬೇಕು, ಮೈಲ್ಡ್ ಮ್ಯೂಸಿಕ್ಸ್ನ ಒಂಥರ ನಿಮ್ಗೆ ಇಷ್ಟವಾದಂಥ ಮ್ಯೂಸಿಕ್ಸು, ನಿಮ್ಮ ಮನಸ್ಸಿಗೆ ತುಂಬ ಹಿತವಾದಂಥ ಮ್ಯೂಸಿಕ್ಸನ್ನು ನೀವು ಪ್ಲೇ ಮಾಡ್ಕೊಡಿ. ಅದಕ್ಕೆ ಏರ್ಫೋನ್ಸೇ ಹಾಕೋಬೇಕು ಅಂತ ಏನಿಲ್ಲ. ಏರ್ಫೋನ್ಸ್ ಹಾಕ್ಸ್ಕೊಂಡ್ರೆ ಕೆಲವ್ರಿಗೆ ಇದೆಲ್ಲ ತಲೆಯೆಲ್ಲ ನೋವು ಬರುತ್ತೆ. ಜಸ್ಟ್ ಫೋನಲ್ಲಿ ಪ್ಲೇ ಮಾಡೋಕ್ಬಿಡಿ. ಇಲ್ಲಾಂತಂದರೆ ನಿಮ್ಮ ಹತ್ರ ಪೆನ್ ಡ್ರೈವ್ಸ್ ಇದ್ದರೆ ನೀವು ಪ್ಲೇ ಮಾಡೋದು ಯಾವುದಾದ್ರೂ ಇತ್ತು ಅಂದರೆ ಅದಕ್ಕೆ ಹಾಕಿಬಿಡಿ. ಮೈಲ್ಡ್ ಮ್ಯೂಸಿಕ್ಸನ್ನು ಕೇಳೋದಕ್ಕೆ ಶುರು ಮಾಡಿ. ಆಗ ನಿಮ್ಮ ಮಗು ರಿಯಾಕ್ಟ್ ಮಾಡುತ್ತೆ. ನಿಜವಾಗ್ಲೂ ಮೈಲ್ಡ್ ಮ್ಯೂಸಿಕ್ಸು, ಕ್ಲಾಸಿಕಲ್ ಮ್ಯೂಸಿಕ್ಸು ಇದೆಲ್ಲನೂ ಮಗುವಿನ ಬ್ರೈನ್ ಡೆವಲಪ್ಮೆಂಟನ್ನು ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬೇಬಿನ ಆ್ಯಕ್ಟಿವ್ ಆಗಿಡುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ಟ್ರಿಕ್ ಫಾಲೋ ಮಾಡಿ ನೀವು ಹೆಲ್ದಿ ಫುಡ್ ಸ್ಟೈಲ್ ಜೊತೆಗೆ ಈ ಒಂದು ಮ್ಯೂಸಿಕ್ಸನ್ನು ಕೇಳೋದನ್ನು ರೂಢಿ ಮಾಡ್ಕೊಂಡ್ರೆ ಅಂದರೆ ನಿಮಗೂ ತುಂಬಾ ಇಂಟೆಲಿಜೆಂಟ್ ಆಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಅಂದರೆ ಬ್ರೈನ್ ಡೆವಲಪ್ಮೆಂಟ್ನ ಪ್ರತಿಯೊಂದು ವಿಷಯ ಕೂಡ ಸರಾಗವಾಗಿ ನಡೆಯುತ್ತೆ, ಎಲ್ಲೂ ಸ್ಟಾಪ್ ಆಗೋದಿಲ್ಲ. ಸೊ ಮಗು ಕೂಡ ರಿಯಾಕ್ಟ್ ಮಾಡ್ತಾ ಮಾಡ್ತಾ ಬ್ರೈನ್ ಕೂಡ ತನ್ನ ಕೆಲಸವನ್ನು ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ತಾರೆ. ಸೊ 16 ವೀಕಲ್ಲೇ ಮಗುಗೆ ಚೆನ್ನಾಗಿ ಕಿವಿ ಕೇಳಿಸುತ್ತೆ ಅಂತಂದರೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ಟೈಮಲ್ಲಿ ನೀವು ಒಳ್ಳೆ ಮ್ಯೂಸಿಕ್ಸ್ ಕೇಳೋದು, ಮನಸ್ಸನ್ನು ಹಿತವಾಗಿ ಇಟ್ಕೊಳ್ಳೋದು, ಖುಷಿ ಖುಷಿಯಾಗಿ ಇಟ್ಕೊಳ್ಳೋದು, ಎಷ್ಟೇ ಸ್ಟ್ರೆಸ್ ಇದ್ರು, ಡಿಪ್ರೆಷನ್ ಇದ್ರು ನಿಮ್ಮ ಮಗುಗೋಸ್ಕರ ಅಂತ ನೀವು ಒಂದು ಸ್ವಲ್ಪ ಸಮಯವನ್ನು ನೀವು ಮೀಸಲಿಡಲೇಬೇಕು. ಸೊ ಪಾತ್ರೆ ತೊಳೆಯುವಾಗಲೂ, ಬಟ್ಟೆ ಒಗೆಯುವಾಗಲೂ, ಮನೆ ಕೆಲಸ ಮಾಡೋವಾಗಲೂ ಒಂದು ಸ್ವಲ್ಪ ಹಾಡುಗಳನ್ನು ಕೇಳೋದು ನಿಮಗೆ ರಿಲ್ಯಾಕ್ಸೇಷನನ್ನು ನಿಮಗೂ ಕೊಡುತ್ತೆ, ನಿಮ್ಮ ಮಗುಗೂ ಕೊಡುತ್ತೆ. ತಾಯಿ ಎಷ್ಟು ರಿಲ್ಯಾಕ್ಸೇಷನಿಂದ ಇರ್ತಾರೋ, ಎಷ್ಟು ಡಿಪ್ರೆಷನ್ ಫ್ರೀಯಿಂದ ಲೈಫನ್ನು ಲೀಡ್ ಮಾಡ್ತಾರೋ, ಮಗು ಕೂಡ ಅದೇ ಲೆವೆಲ್ಗಿರುತ್ತೆ, ನಾರ್ಮಲ್ ಡಿಲಿವರಿ ಕೂಡ ಆಗುತ್ತೆ. ಕೆಲವು ಮಕ್ಕಳು ನಾವು ಡಿಪ್ರೆಷನ್ ಮಾಡ್ಕೊಂಡು ಹೊರಗಡೆ ತುಂಬ ಕೂಗಾಡೋದು, ಕಿರ್ಚಾಡೋದು ಮಾಡಿದ್ರೆ ಸ್ತಬ್ಧವಾಗ್ಬಿಡುತ್ತಂತೆ. ಅಂದರೆ ಎಲ್ಲ ಮೂಮೆಂಟ್ಸ್ ಇರ್ತವೆ, ಹಾರ್ಟ್ ಬೀಟ್, ಮಗುಗೆ ಪ್ರತಿಯೊಂದು ಬೆಳವಣಿಗೆನೂ ಇರುತ್ತೆ. ಆದರೆ ಬ್ರೈನ್ ಡೆವಲಪ್ಮೆಂಟಲ್ಲಾಗಲಿ, ತನ್ನನ್ನು ತಾನು ಮೂಮೆಂಟ್ ಮಾಡ್ಕೊಳ್ಳೋದ್ರಲ್ಲಾಗಲಿ ಸ್ವಲ್ಪ ಸ್ಟಾಪ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಆವಾಗ ಬ್ರೀಚ್ ಪೊಸಿಷನ್ ಆಗುವಂಥದ್ದು, ಹೆವಿ ವೆಯ್ಟ್ ಆಯಿತು ಅಂದ್ರೂ ಬ್ರೀಚ್ ಪೊಸಿಷನ್ ಆಗುತ್ತೆ. ಸೊ ಮಗುವಿನ ಆ್ಯಕ್ಟಿವಿಟಿ ಕಡಿಮೆ ಆಯಿತು ಅಂದರೆ ಬ್ರೀಚ್ ಪೊಸಿಷನಲ್ಲೇ ಇರುತ್ತೆ, ಆಗ ನಾರ್ಮಲ್ ಡೆಲಿವರಿ ಆಗಲ್ಲ. ಒಂದು ವೇಳೆ ಮಗು ಆ್ಯಕ್ಟಿವ್ ಆಗಿದೆ, ನಿಮಗೆ ಪ್ರತಿಕ್ರಿಯಿಸ್ತಾ ಇದೆ ಮಗು ಅಂತಂದರೆ, ಮಗು ಮೂಮೆಂಟ್ ಮಾಡ್ತಾ ಇರುತ್ತೆ. ಸೊ ಮಗು ಕೆಳಗಡೆ ಬಂದು ನಿಮಗೆ ಹೆಡ್ ಫಿಕ್ಸ್ ಆಗುತ್ತೆ. ಇದು ಒಂದು ಮುಖ್ಯವಾದಂಥ ಕಾರಣ. ಸೊ ಅದಕ್ಕೋಸ್ಕರ ಇಂಟೆಲಿಜೆಂಟ್ ಬೇಬಿ ಆ್ಯಂಡ್ ನೆಕ್ಸ್ಟ್ ಆ್ಯಕ್ಟಿವ್ ಬೇಬಿ ನಿಮಗೆ ಬೇಕು ಅಂತಂದರೆ ನೀವು ಈ ರೀತಿ ಒಂದು ಕೆಲಸಗಳನ್ನು ಮಾಡಿ ನೋಡಿ. ಇನ್ನೊಂದು, ನಿಮ್ಮ ಹೊಟ್ಟೆ ಮೇಲೆ ಟಾರ್ಚ್ ಲೈಟ್ ಬಿಟ್ಟರೂ ಕೂಡ ಮಗು ರಿಯಾಕ್ಟ್ ಮಾಡುತ್ತೆ. ಅಂದರೆ ಸನ್ಶೈನ್ ಆಗ್ಬೋದು, ಇಲ್ಲ ಟಾರ್ಚ್ ಲೈಟ್ ಆಗ್ಬೋದು, ಇದೆಲ್ಲದಕ್ಕೂ ಮಗು ಪ್ರತಿಕ್ರಿಯಿಸುತ್ತೆ. ಒಂದು ಸ್ವಲ್ಪ ಹೊಟ್ಟೆ ಮೇಲೆ ಲೈಟ್ ಬಿಡ್ತಾರೆ ಡಾಕ್ಟರ್ಸು, ಚೆಕ್ ಮಾಡುವಾಗ ಮಗು ಪ್ರತಿಕ್ರಿಯಿಸುತ್ತೆ. ಇದೆಲ್ಲನೂ ನಿಜ. ಸೊ ಅದಕ್ಕೋಸ್ಕರ ಬೆಳಕನ್ನು, ಶಬ್ದವನ್ನು ಮಗು ಗ್ರಹಿಸುತ್ತೆ ಅಂತ ಅಂತಂದ ಮೇಲೆ ನೀವು ಮಾಡುವಂತಹ ಶಬ್ದಗಳು, ನೀವು ಆಡುವಂಥ ಮಾತುಗಳು, ನೀವು ಕೇಳುವಂಥ ವಿಚಾರಗಳು ಪಾಸಿಟಿವಿಟಿ ಆಗಿರಲಿ. ಆ್ಯಂಡ್ ನೆಕ್ಸ್ಟು ಕೇಳುವಂಥ ಮ್ಯೂಸಿಕ್ಸ್ ಕೂಡ ಸೂಪರ್ವಾಗಿರಲಿ. ಆವಾಗ ನಿಮ್ಮ ಮಗು ನಿಜವಾಗ್ಲೂ ಆ್ಯಕ್ಟಿವ್ ಆಗಿರುತ್ತೆ. ಇದು ತುಂಬ ನಿಜವಾದಂಥ ಸಂಗತಿ. ಯಾಕಂತಂದರೆ ನಾನು ಒಂದ್ಸಲಿ ಜಾರಿ ಬಿದ್ದಿದ್ದೆ,
ಹತ್ತಿದ್ದೆ, ಗೊಳಾಡಿದ್ದೆ, ಮಗುಗೆ ಏನಾಯ್ತು ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ನಾನು ಫ್ರೀ ಆಗಿ ಬಿಟ್ಟಿದ್ರೆ ಮಗು ನೈಟ್ ಎಲ್ಲ ಕಿಕ್ ಮಾಡ್ತಿತ್ತು. ಬಟ್ ನಾನು ಫ್ರೀ ಆಗಿ ತಗೊಳ್ಳಿಲ್ಲ ಅವತ್ತು. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ವಿಡಿಯೋದಲ್ಲಿ, ಅವತ್ತು ನೈಟ್ ಎಲ್ಲ ಕಿಕ್ ಇರಲಿಲ್ಲ, ಅವತ್ತು ಸಂಜೆ ಎಲ್ಲ ಕಿಕ್ ಇರಲಿಲ್ಲ, ಮಾರ್ನಿಂಗ್ ಒಂದು 8-8:30 ಹಂಗೆ ನನಗೆ ಕಿಕ್ ಆಯಿತು. ಸೊ ಆ ಥರನೇ ನಮ್ಮ ಮನಸ್ಸು ಯಾವ ರೀತಿ ಸ್ತಬ್ಧವಾಗುತ್ತೋ ಮಗು ಕೂಡ ಅದೇ ರೀತಿ ರಿಯಾಕ್ಟ್ ಮಾಡುತ್ತೆ. ಈಗ ನಮ್ಮ ಹೊಟ್ಟೆಯಲ್ಲಿ ನಾವು ಊಟ ಮಾಡಿದಾಗ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಬರುವಂಥ ಸೌಂಡು, ಅದು ಹೊಟ್ಟೆಯಲ್ಲಿ ಜೀರ್ಣ ಆಗುವಂಥ ಸೌಂಡು, ನಮ್ಮ ಹಾರ್ಟ್ ಬಿಟ್ಟು ನಾವು ಹೊರಗಡೆ ಮಾಡುವಂಥ ಕೆಲಸ ಪ್ರತಿಯೊಂದು ಮಗು ಕೇಳಿಸ್ಕೊಳ್ತಾ ಇರುತ್ತೆ, ಹತ್ರವಾಗಿರುತ್ತೆ. ನಮಗೆ ಹೊಟ್ಟೆಯಲ್ಲಾಗುವಂತಹ ಎಲ್ಲ ಒಂದು ಜಠರದ ಎಲ್ಲ ಕ್ರಿಯೆಗಳು ನಮಗೆ ಅಷ್ಟು ಕೇಳಿಸಲ್ಲ, ಆದರೆ ಮಗುಗೆ ಹತ್ರವಾಗಿ ಕೇಳಿಸ್ತಾ ಇರುತ್ತೆ. ಅಂದರೆ ನಾವು ತಿಂದಿರೋ ಊಟ ಜೀರ್ಣ ಆಗೋದಾಗಲಿ, ನಮಗೆ ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮೇಷನ್ ಆದಾಗ ಅದೊಂದು ಸೌಂಡ್ ಆಗಲಿ, ಇಲ್ಲ ಅಂತಂದರೆ ಏನಾದರೂ ನೀರು ಕುಡಿದಾಗ ಆಗುವಂಥ ಸೌಂಡ್ ಆಗಲಿ, ಪ್ರತಿಯೊಂದು ಕೂಡ ಮಗುಗೆ ಹತ್ರವಾಗಿ ಇರುತ್ತೆ, ಕಿವಿಗೆ ಹತ್ರವಾಗಿ ಕೇಳಿಸ್ತಾ ಇರುತ್ತೆ. ಆ ಟೈಮಲ್ಲಿ ಯೋಚನೆ ಮಾಡಿ, ಒಳ್ಳೊಳ್ಳೆ ಮ್ಯೂಸಿಕ್ಸ್ನ ನೀವು ಪ್ಲೇ ಮಾಡಿದ್ರಿ ಅಂದರೆ ಅದಕ್ಕೂ ಮಗು ಪ್ರತಿಕ್ರಿಯಿಸುತ್ತೆ. ಪ್ರತಿಯೊಂದು ನಿಮ್ಮ ಹಾರ್ಟ್ ಬೀಟಿಂದ ಹಿಡಿದು ನೀವು ಮಾಡುವಂಥ ಪ್ರತಿಯೊಂದು ಮಾತು ಕೂಡ ಮಗುಗೆ ಕೇಳಿಸ್ತಾ ಇರುತ್ತೆ. ಸ್ವಲ್ಪ ಆದಷ್ಟು ಒಳ್ಳೆ ವಿಷಯಗಳನ್ನು ಮಾತಾಡಿ, ಒಳ್ಳೆ ವಿಷಯಗಳಲ್ಲೇ ನಿಮ್ಮ ಟೈಮನ್ನು ಕೊಡಿ. ಆ್ಯಂಡ್ ನೆಕ್ಸ್ಟು ನೀವು ಮಾಡಬೇಕಾಗಿರೋದಿನ ವಿಷಯ ಏನು ಅಂತಂದರೆ, ಒಳ್ಳೊಳ್ಳೆ ಬುಕ್ಸ್ಗಳನ್ನು ಓದಿ, ಪಾಸಿಟಿವಿಟಿ ವೈಬ್ಸ್ ಇರುವಂತಹ ಬುಕ್ಸ್ಗಳನ್ನು ಓದಿ, ಸ್ವಲ್ಪ ಮಗುಗೆ ಕೇಳಿಸೋ ಥರನೇ ಓದಿ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ವಿಷಯ, ಫ್ರೀ ಆಗಿರುವಾಗ ನಿಮ್ಮ ಮಗು ಜೊತೆ ಮಾತಾಡಿ. ಇದು ಕೂಡ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ, ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೂ ಮಗುಗೆ ಹೆಲ್ಪ್ ಆಗುತ್ತೆ. ಆ ಮಗು ಹುಟ್ಟಿದ ಮೇಲೆ ನಿಮ್ಮನ್ನು ಚೆನ್ನಾಗಿ ಹಚ್ಕೊಳುತ್ತೆ. ಆ್ಯಂಡ್ ನೆಕ್ಸ್ಟು ಬೇಬಿಗೆ ನಿಮ್ಮ ಒಂದು ಪ್ರೀತಿ ಹೆಚ್ಚಾಗಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.